नमस्ते वसवि साहित्य कलावेदिके अर्पिसुव कथावचन कार्यक्रम रूपदर्शी हत्तने भाग कन्नड बल्लवरु ओदलेबेकाद पुस्तकगळ परिचयात्मक कार्यक्रमदल्लि 130ने कार्यक्रम कर्नाटक राज्योत्सवद ई तिंगळिनल्लि दिननित्य ओद्ता इरुवंत कथावचनक्के एल्लरिगू प्रीतिय स्वागत ओदुत्तिरुव पुस्तक रूपदर्शी भाग 2 ಒಂದನೇ ಭಾಗವನ್ನು ನಾವು ನಿನ್ನೆಗೆ ಮುಗಿಸಿದೀವಿ. ಮುಂದಿನ ಭಾಗದ ಕಥಾವಚನ. ನಮಸ್ತೆ. ಮೈಕಲ್ ರೋಮ್ ನಗರದ ದಾರಿಯನ್ನು ಹಿಡಿದು ಎರಡನೆಯ ದಿನ ಸೂರ್ಯ ಅಸ್ತಮಿಸುತ್ತಿದ್ದಾಗ ಎಂಪೊಲಿ ಎಂಬ ಸಣ್ಣ ಗ್ರಾಮವನ್ನು ಸೇರಿದ. ಹಿಂದೆ ಆ ಗ್ರಾಮಕ್ಕೆ ಅಲಮಾರಿ ಎಂದು ಹೆಸರಿತ್ತು. ಆ ಗ್ರಾಮಕ್ಕೆ 6 ಮೈಲಿ ದೂರದಲ್ಲಿದ್ದ ಸಣ್ಣದೊಂದು ನಗರವನ್ನು ಆ ರಾತ್ರಿಯೇ ಸೇರಬೇಕೆಂದು ಅವನ ಉದ್ದೇಶವಾಗಿತ್ತು. ದಾರಿಯಲ್ಲಿ ಗಾಡಿಯ ಕುದುರೆ ಒಂದಕ್ಕೆ ಲಾಳ ಒಂದು ಕಳಚಿ ಹೋಗಿ ಪ್ರಯಾಣ ಸ್ವಲ್ಪ ತಡವಾಯಿತು. ಕುದುರೆಗಳು ದಣಿದಿದ್ದವು. ಕತ್ತಲು ದಿನಗಳಾದುದರಿಂದಲೂ ಸುತ್ತಮುತ್ತ ಕಳ್ಳಕಾಕರ ಭೀತಿ ಇರುವುದೆಂದು ಜನಗಳ ಬಾಯಿಂದ ಕೇಳಿದ್ದರಿಂದಲೂ ರಾತ್ರಿಯನ್ನು ಆ ಗ್ರಾಮದಲ್ಲಿಯೇ ಕಳೆಯಲು ಮೈಕಲ್ ನಿಶ್ಚಯಿಸಿ ಗ್ರಾಮದ ಕೊತ್ತಾವಾಲನ ಮನೆಯಲ್ಲಿದೆ ಎಂದು ವಿಚಾರಿಸಿದ. ಕೊತ್ತಾವಾಲ ಒಂದು ಪಂಚಾಯಿತಿಯ ತೀರ್ಪಿಗಾಗಿ ಪಕ್ಕದ ಗ್ರಾಮಕ್ಕೆ ಕುದುರೆಯನ್ನು ಹತ್ತಿ ಮಧ್ಯಾಹ್ನವೇ ಹೋದನೆಂದು ತಿಳಿಯಿತು. ಎಂಪೊಲಿ ಗ್ರಾಮದ ಬಹುಪುಂಡಪೋಕರಿಗಳ ಆಶ್ರಯ ಸ್ಥಾನವೆಂದು ಮೈಕಲ್ ಕೇಳಿದ್ದ. ಆದರೆ ವಿಧಿ ಆ ಸ್ಥಳಕ್ಕೆ ಅವನನ್ನು ಎಳೆದು ತಂದಿತ್ತು. ಹೇಗಾದರೂ ಮುಂದಕ್ಕೆ ಹೊರಟು ಬಿಡೋಣವೆಂದರೆ ಕುದುರೆ ಕಾಲು ನೋವಿನಿಂದ ಕುಂಟುತ್ತಿತ್ತು. ಆದ್ದರಿಂದ ಅದರ ಕಾಲು ನೋವು ಹೆಚ್ಚಿ ನಾಳೆ ಪ್ರಯಾಣಕ್ಕೆ ತೊಂದರೆಯಾಗಬಹುದೆಂದು ಮೈಕಲ್ ಯೋಚಿಸಿ ನಿರ್ವಾಹವಿಲ್ಲದೆ ಯಾರೂ ಪರಿಚಿತರಿಲ್ಲದ ಆ ಗ್ರಾಮದಲ್ಲೇ ಆ ರಾತ್ರಿ ತಂಗುವುದು ಎಂದು ನಿರ್ಧರಿಸಿ ಕೊತ್ತಾವಾಲನ ಮನೆಯನ್ನು ವಿಚಾರಿಸಿದ್ದು. ಅವನ ಮನೆಯೇ ತನಗೆ ಆ ರಾತ್ರಿ ಸುರಕ್ಷಿತವಾದ ಸ್ಥಳವೆಂದು ಮೈಕಲ್ ಎಣಿಸಿದ್ದ. ಕುದುರೆಗಳನ್ನು ಬಿಚ್ಚಿ ಮೈ ತೊಳೆದು ಆ ರಾತ್ರಿಯ ಲಾಳವನ್ನು ಕಟ್ಟಿ ಕುಂಟುತ್ತಿದ್ದ ಕಾಲಿಗೆ ಉಪ್ಪು ಶಾಖವನ್ನು ಕೊಡುವಂತೆ ಏರ್ಪಾಡು ಮಾಡಿದ. ಕುದುರೆಗೆ ಹುರುಳಿ ಹುಲ್ಲು ಇವುಗಳಿಗೆ ತಕ್ಕ ಏರ್ಪಾಡು ಮಾಡಿ ಆಳಿಗೆ ಬತ್ತಿಯ ಕೊಟ್ಟು ತಾನೊಂದು ಹಳೆಯ ನಿಲುವಂಗಿಯನ್ನು ಒಂದು ಹರಕಲು ಟೋಪಿಯನ್ನು ಹಾಕಿಕೊಂಡು ಪೊಲೀಸ್ ಚಾವಡಿಯ ಎದುರಿಗೆ ಗಾಡಿಯನ್ನು ನಿಲ್ಲಿಸಿ ತನ್ನ ಸಾಮಾನುಗಳನ್ನು ಚಾವಡಿಯಲ್ಲಿ ಇಳಿಸಿ ತಕ್ಕ ಕಾವಲನ್ನು ಗೊತ್ತು ಮಾಡಿ ಕೊತ್ತವಾಲನ್ನು ಬರಲು ಇನ್ನೂ ಹೊತ್ತಿದ್ದುದರಿಂದ ಒಂದು ಊರುಗೋಲನ್ನು ರಕ್ಷಣೆಗಾಗಿ ಹಿಡಿದುಕೊಂಡು ಆ ಗ್ರಾಮದ ಅಂಗಡಿ ಸಾಲನ್ನು ನೋಡುತ್ತಾ ನಡೆದಿದ್ದ. ಮೈಕಲ್ನ ಕಣ್ಣಿಗೆ ಆ ಗ್ರಾಮ ತಾನು ನೋಡಿದ ಇತರ ಗ್ರಾಮಗಳಂತೆಯೇ ಇದ್ದಿತ್ತಾದರೂ ಇಲ್ಲಿಯ ಜನರು ಮಾತ್ರ ಸ್ವಲ್ಪ ಬೇರೆಯಾಗಿಯೇ ಕಂಡುಬಂದರು. ಬೀದಿಯಲ್ಲಿ ಹೋಗುತ್ತಿದ್ದ ಜನ ಇವನನ್ನು ನಿಟ್ಟಿಸಿ ನೋಡುತ್ತಾ ತಮ್ಮಲ್ಲಿಯೇ ಏನೇನೋ ಗೊಣಗಿಕೊಂಡು ಹೋಗುತ್ತಿದ್ದರು. ಮೈಕಲ್ ಇನ್ನು ಸ್ವಲ್ಪ ಮುಂದೆ ಹೋದ ಮೇಲೆ ಪಕ್ಕದಲ್ಲಿದ್ದ ಒಂದು ಅಂಗಡಿಯನ್ನು ನೋಡುತ್ತಾ ನಡೆಯುತ್ತಿದ್ದಾಗ ಇಬ್ಬರು ಕೊಳಕು ಬಟ್ಟೆಯ ಹರಕು ಗಡ್ಡದ ಪುಂಡರು ಮೈಕಲ್ನ ಮೈಯನ್ನು ಬೇಕಾಗಿಯೇ ತಾಗಿದರು. ಮೈಕಲ್ ತಾನೇ ಕ್ಷಮಿಸಿ ಎನ್ನುತ್ತಾ ಪಕ್ಕಕ್ಕೆ ಸರಿದ. ಕುಡಿದಿದ್ದ ಆ ಧೂರ್ತರಲ್ಲಿ ಒಬ್ಬ, ಲೋ ಇವನು ಪೊಲೀಸ್ನವನು ಕಣೋ, ಮುದುಕನ ವೇಷದಲ್ಲಿ ತಿರುಗಾಡುತ್ತಿದ್ದಾನೆ. ಇವನಿಗೆ ಈಗ ಚಿಕ್ಕ ಬೀದಿಯ ಹೆಂಡದಂಗಡಿ ಬಳಿ ಹೋಗಲಿ, ಇವನ ಬುರುಡೆಯನ್ನು ಖಂಡಿತ ಒಡೆಯುತ್ತಾರೆ. ಈ ಪೊಲೀಸ್ನ ಮಕ್ಕಳು ವೇಷಮರಿಸಿಕೊಂಡು ಓಡಾಡುತ್ತಿದ್ದರೆ ನಾವು ಕಣ್ಣು ಹಿಡಿಯಲಾರವೇ? ಮುದುಕನಂತೆ ನಟಿಸುತ್ತಾನೆ. ಸೊಂಟವನ್ನು ನೋಡಿ ಸರಿಯಾದ ಒಂದು ಒದೆಯನ್ನು ಕೊಟ್ಟರೆ ನೆಟ್ಟಗಾಗುತ್ತಾನೆ ಎಂದ ಇನ್ನೊಬ್ಬ ಧೂರ್ತ. ಅಷ್ಟೇ ಅಲ್ಲದೆ ಏನು, ಇವರಿಗೆ ನಾವು ಏಕೆ ಹೆದರಬೇಕು? ಇವನ ಕೃತ್ರಿಮವಾದ ಗಡ್ಡ ಮೀಸೆಗಳನ್ನು ನೋಡಿದರೆ ತಿಳಿದು ಬರುತ್ತದೆ ಇವನು ಖಂಡಿತ ಪೊಲೀಸ್ನವನೆಂದು. ಯಾರನ್ನು ಹುಡುಕುತ್ತಿದ್ದಾನೆ? ಈ ಪೊಲೀಸ್ನ ಮಗ ಕೊತ್ತಾವಾಲ ಹೊಸದಾಗಿ ಕರೆಸಿಕೊಂಡಿರಲೇಬೇಕು ಇವನನ್ನು. ಆಗಲಿ ಆಗಲಿ, ಇವನಿಗೂ ಚೆನ್ನಾಗಿ ಪರಿಚಯ ಮಾಡಿಕೊಡೋಣ ಇಷ್ಟರಲ್ಲೇ ಎಂದ. ಈ ಮಾತುಗಳನ್ನು ಕೇಳಿ ಮೈಕಲ್ ಮನದಲ್ಲಿ ಹರ್ಷಪಟ್ಟ. ಇವರು ತನ್ನನ್ನು ಪೊಲೀಸ್ನವನೆಂದು ಏಕೆ ಸಂಶಯಪಟ್ಟರು ಎಂಬುದು ಅವನಿಗೆ ಆಶ್ಚರ್ಯವಾಗಿ ಕಂಡಿತು. ಕುಡಿದವರಿಗೆ ದೃಷ್ಟಿಪಲ್ಲಟವು ಸಹಜವಾದದ್ದೇ ಎಂದು ಸಮಾಧಾನ ಮಾಡಿಕೊಂಡು, ಇದು ಸೈತಾನನ ಊರು, ಇಲ್ಲಿಯಾದರೂ ಜುದಾಸನಂತವರು ಸಿಗಬಹುದೇನು ಎಂಬ ಆಸೆಯಿಂದ ಅತ್ತಿತ್ತ ಎಲ್ಲರನ್ನೂ ದೃಷ್ಟಿಸಿ ನೋಡುತ್ತಾ ಇನ್ನು ಮುಂದೆ ಮುಂದೆ ಹೋದ. ಅಷ್ಟರಲ್ಲಿ ಅವನಿಗೇನು ನೆನಪಾಗಿ ದಾರಿ ಹೋಗರೊಬ್ಬನನ್ನು, ಅಯ್ಯ ಚಿಕ್ಕ ಬೀದಿಗೆ ದಾರಿ ಯಾವುದು ಎಂದು ಕೇಳಿದ. ಅದಕ್ಕೆ ಅವನು, ಹೀಗೆ ಮುಂದಕ್ಕೆ ಹೋಗು, ನಿನ್ನ ಎಡಕ್ಕೆ ಒಂದು ದೊಡ್ಡ ಕಲ್ಮಂಟಪ ಸಿಕ್ಕಿದಾಗ ಅದರ ಪಕ್ಕದ ಬೀದಿಯೇ ಚಿಕ್ಕ ಬೀದಿ ಎಂದು ಉತ್ತರವಿತ್ತ. ಮುಂದೆ 4 ಹೆಜ್ಜೆ ನಡೆದು ಹಿಂದಕ್ಕೆ ತಿರುಗಿ, ಏ ಮುದುಕ, ನೀನು ಯಾವ ಊರಿನವನು? ಚಿಕ್ಕ ಬೀದಿಯಲ್ಲಿ ಏನಿದೆ? ಹೆಂಡದಂಗಡಿ ಒಂದನ್ನು ಬಿಟ್ಟರೆ ಕಳ್ಳು ಕುಡಿಯುವುದಕ್ಕೆ ಹೋಗುತ್ತಿದ್ದೀಯೋ? ಜೋಕೆ, ನಾಳೆ ಸಂತೆಯ ದಿನವಾದ್ದರಿಂದ ಈಗ ಅಲ್ಲಿ ಪೋಕರಿಗಳು, ಜೂಜುಕೋರರು, ಕಳ್ಳರು ಹೆಚ್ಚಾಗಿರುತ್ತಾರೆ. ಕಳ್ಳು ಕುಡಿಯಲು ಹೋಗಿ ತಲೆ ಒಡಿಸಿಕೊಂಡಿಯೇ ಜೋಕೆ, ನಿನಗೇನು ಬಂತು ಆಪತ್ತು ಈ ವಯಸ್ಸಿನಲ್ಲಿ ಎಂದು ಹೇಳಿ ನಡೆದು ಹೋದ. ಮೈಕಲ್ನ ಮನಸ್ಸಿನಲ್ಲಿ ನಾನಾ ಯೋಚನೆಗಳು ತುಂಬಿದುದರಿಂದ ದಾರಿಗನು ಹೇಳಿದ ಮಾತು ತಲೆಯಲ್ಲಿ ಹೋಗಲಿಲ್ಲ. ಹೆಂಡದಂಗಡಿಯ ಬಳಿಯಲ್ಲಾದರೂ ಜುದಾಸನು ಸಿಗಲಾರನೇ? ಜುದಾಸನು ಎಲ್ಲಾ ಕಾಲಗಳಲ್ಲಿಯೂ ಎಲ್ಲಾ ಊರುಗಳಲ್ಲಿಯೂ ಇದ್ದೇ ಇರುವನು. ಹಾಗೇನೋ ಒಬ್ಬನೇ ಜುದಾಸನಿದ್ದಿರಬಹುದು. ಹೀಗಂತೂ 100,000, 1,000, 1,00,000, 1,00,000 ಜುದಾಸರು ದೇಶ ದೇಶಗಳ ಕೆಳದರ್ಜೆಯವರಲ್ಲದೆ
ಮಾತ್ರವೇ ಅಲ್ಲದೆ ಮಹಾಶ್ರೀಮಂತರಲ್ಲಿಯೂ ಉನ್ನತ ಉದ್ಯೋಗಸ್ಥರಲ್ಲಿಯೂ ರಾಜಾದಿರಾಜರಲ್ಲಿಯೂ ಇದ್ದಾರೆ. ಕ್ರಿಸ್ತನು ಪುನಃ ಭೂಮಿಗೆ ಬರದೆ ಹೋದರೂ ಯುದಾಸನು ಮಾತ್ರ ತನ್ನ ಹೃದಯವನ್ನು ತಾನೇ ತಿಂದುಕೊಳ್ಳುವುದಕ್ಕೆ, ತನ್ನ ಆತ್ಮವನ್ನು ತಾನೇ ಕೊಂದುಕೊಳ್ಳುವುದಕ್ಕೆ ಪದೇ ಪದೇ ಈ ಭೂಮಿಯ ಮೇಲೆ ಹುಟ್ಟುತ್ತಲೇ ಇರುತ್ತಾನೆ. ನರಕಗಳಲ್ಲಿಯೂ ಯುದಾಸನಿಗೆ ನೆಲೆಸಲು ಸ್ಥಳವಿಲ್ಲದಾಯಿತು. ಇಂಥ ಪಾಪಿಯ ಸೋಂಕು ನರಕಕ್ಕೂ ಬೇಡವೆಂದು ಜೆಹೋವನು ಯುದಾಸನ ಆತ್ಮವನ್ನು ಹೊರಗಟ್ಟಿದ. ಅಂದಿನಿಂದ ಯುದಾಸನ ಆತ್ಮಾಂಶ ಅನೇಕಾನೇಕ ದೇಹಗಳನ್ನು ಧರಿಸಿ ನೆಲೆಯನ್ನು ಕಾಣದೆ, ಜೀವಿತೋದ್ದೇಶವನ್ನು ಅರಿಯದೆ, ಕೊಳಕು ಆಗಿ, ಲೋಭಿಯಾಗಿ, ದುಷ್ಟವಾಗಿ, ಜ್ಞಾನ ಶೂನ್ಯವಾಗಿ ಭೂಮಿಯ ಮೇಲೆ ಅಲೆಯುತ್ತಿರುವುದು. ದೈವಾದನು ಕ್ಷಮಿಸಲಿಲ್ಲ. ಆ ಆತ್ಮವಾದರೂ ತನ್ನ ದುರ್ನಡತೆಗಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸಲಿಲ್ಲ, ಆತ್ಮಶುದ್ಧಿಯನ್ನು ಮಾಡಿಕೊಳ್ಳಲಿಲ್ಲ. ಹೀಗಾಗಿ ಸೈತಾನನಿಗೆ ಯುದಾಸನು ಬಹು ಅನುಕೂಲವಾದ ಕೈಗೊಂಬೆಯಾಗಿಯೇ ಉಳಿದ. ಅವನ ಆತ್ಮದಲ್ಲಿ ಸೈತಾನನು ಮನೆ ಮಾಡಿದ ಎಂದೆಲ್ಲ ಯೋಚಿಸುತ್ತಾ ಮೈಕಲ್ ಹೆಂಡದಂಗಡಿಯ ಬಳಿಗೆ ಬಂದ. ಆ ಪ್ರದೇಶದಲ್ಲೆಲ್ಲ ಸುಮಾರು 6-8 ಮೈಲಿ ಹರವಿಗೆ ಅದೇ ದೊಡ್ಡ ಹೆಂಡದಂಗಡಿ. ಅನೇಕ ದುರಂತ ಪ್ರಕರಣಗಳು, ಭೀಕರ ಕೊಲೆಗಳು ಆಗಾಗ ಅಲ್ಲಿ ನಡೆಯುತ್ತಲೇ ಇದ್ದವು. ಆ ಅಂಗಡಿಯಿಂದ ಸರ್ಕಾರಕ್ಕೆ ಹೆಚ್ಚು ವರಮಾನ ಬರುತ್ತಿದ್ದುದರಿಂದ ಅಷ್ಟೇ ದುಷ್ಟ ಅಧಿಕಾರಿಗಳು ಅದನ್ನು ಬೇರೆ ಕಡೆಗೆ ವರ್ಗಾಯಿಸಲು ಅವಕಾಶ ಕೊಡಲಿಲ್ಲ. ಸಜ್ಜನರು ಇಲ್ಲಿ ಆ ಅಂಗಡಿ ಬೇಡವೆಂದರೆ ಸರ್ಕಾರದ ಅಬ್ಕಾರಿ ಅವಿವೇಕಿ ಅಧಿಕಾರಿಗಳು ಕಳ್ಳರು ಪುಂಡರು ಇಲ್ಲಿ ಸೇರುವುದರಿಂದ ಅಂಥವರನ್ನು ಹಿಡಿದು ಹಾಕಲು ಸುಲಭವಾಗುವುದು. ಜನರಿಗೆ ಕಳ್ಳು ಕುಡಿಸಿ ಅವರನ್ನು ಹಾಳು ಮಾಡುವ ಉದ್ದೇಶವೇನು ಸರ್ಕಾರಕ್ಕಿಲ್ಲ. ಅವರೇ ವಿವೇಕ ಕಳೆದುಕೊಂಡು ತಾವಾಗಿಯೇ ಕುಡಿಯುವುದನ್ನು ನಿಲ್ಲಿಸಲಿ, ಹೆಂಡದಂಗಡಿಗಳು ತಾವಾಗಿ ಮುಚ್ಚಿ ಹೋಗುವುದು ಎಂಬ ಅವಿವೇಕದ ಉತ್ತರ ಹೇಳುತ್ತಿದ್ದ. ಮೈಕಲ್ ಆ ಅಂಗಡಿಯ ಬಳಿಗೆ ಬರುವುದಕ್ಕೆ ಸರಿಯಾಗಿ ಅಂಗಡಿಯೊಳಗಿಂದ 6-7 ಮಂದಿ ಕುಡಿದಿದ್ದವರು ಹೊರಕ್ಕೆ ಬಂದರು. ಪರ್ವತಾಕಾರನಾಗಿದ್ದ ಒಬ್ಬನು ಬಾರುಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು, ನಡೆಯಿರಿ ನಾಯಿಗಳೇ, ಜಗಳವಾಡಲು ನನ್ನ ಅಂಗಡಿಯಲ್ಲಿ ನಿಮಗೆ ಸ್ಥಳವಿಲ್ಲ, ಬೀದಿಗೆ ಹೋಗಿ ಅಲ್ಲಿ ಕಾದಿ ಕಚ್ಚಾಡಿ ಸಾಯಿರಿ, ಕೈಯಲ್ಲಿ ಕಾಸಿಲ್ಲದೆ ಇನ್ನು ನನ್ನ ಅಂಗಡಿಯೊಳಗೆ ಕಾಲಿಟ್ಟಿರಿ, ಜೋಕೆ ನಿಮ್ಮ ಬುರುಡೆಗಳನ್ನು ಸೀಳಿಬಿಟ್ಟೇನು ಎನ್ನುತ್ತಾ ಅವರನ್ನು ಒದ್ದು ಒದ್ದು ಹೊರಕ್ಕೆ ದೂಡಿದ. ಕೈಕಾಲುಗಳ ತ್ರಾಣವನ್ನು ಸುರಾದೇವಿಗೆ ಅರ್ಪಿಸಿಕೊಂಡಿದ್ದ ಅವರು ಅಂಗಡಿಯವನ ಪಾದಾಘಾತಗಳಿಂದ ಬೀದಿಗೆ ಉರುಳಿದರು. ಕೆಲವರು ಹರಿಯುತ್ತಿದ್ದ ಚರಂಡಿಯೊಳಕ್ಕೆ ಬಿದ್ದರು. ಬೀದಿಗೆ ಬಿದ್ದವರು ಎದ್ದು ನಿಂತು, ಸೂ ಮಗನೆ, ಬರೀ ನೀರು ಬೆರೆಸ್ಬಿಟ್ಟು ಕಾಸು ಕಿತ್ಕೊಂತಿದೀಯಾ, ನಾಳೆ ಇಂದ್ಯಾರು ಬರ್ತಾರೋ ನಿನ್ನ ಅಂಗಡಿಗೆ ನೋಡ್ತೀವಿ ನಾವು ಎನ್ನುತ್ತಿದ್ದರು. ಚರಂಡಿಗೆ ಉರುಳಿದವರು ಮೆಲ್ಲನೆ ಎದ್ದು ಹೆಸರನ್ನು ಕೊಡವಿಕೊಂಡು, ಈಚೆಗೆ ಬಂದು ನಮ್ದು ಸಮಯ ಬರ್ತದೆ, ಆಗ ಇದೇ ಚರಂಡಿಯೊಳಗೆ ನಿನ್ನ ಹೂತೆ ಬಿಡ್ತೀವಿ ಅಂತ ಅಂಗಡಿಯವನನ್ನು ತಾವು ಬೈಯಲು ಮೊದಲು ಮಾಡಿದರು. ಅಂಗಡಿಯವನಿಗೆ ಬೈಗಳನ್ನು ಕೇಳಿ ಕೇಳಿ ಸಾಕಾಯಿತು. ಅವನು ಈಚೆಗೆ ಬಂದು ಒಬ್ಬಿಬ್ಬರಿಗೆ ಕೋಲಿನಿಂದ ಎರಡೆರಡು ಬಾರಿಸಿ, ಎಂಜಲು ನಾಯಿಗಳೇ, ಇಲ್ಲಿನ ತೊಲಗುತ್ತಿರೋ ಇಲ್ಲವೋ, ನಿಮ್ಮ ಕೈಕಾಲುಗಳನ್ನು ಮುರಿದೇ ಹಾಕಲು ಹೊರಡೆಯಾಚೆ, ಕಳ್ಳು ಕುಡಿದ ಕಾಸನ್ನು ಕೊಡುವುದಕ್ಕೆ ಯೋಗ್ಯತೆ ಇಲ್ಲ, ಬಾಯಿಗೆ ಬಂದಂತೆ ಮಾತು, ಅಂಗಡಿಗೆ ಅಡ್ಡಲಾಗಿ ನಿಂತು ಬರುವ ಗಿರಾಕಗಳಿಗೆ ಅಡ್ಡಿ ಮಾಡ್ತಿದ್ದೀರಾ ಎಂದು ಕೋಲನ್ನು ಝಳಪಿಸಿ ಅಲ್ಲಿಯೇ ನಿಂತು ಈ ಚೋದ್ಯವನ್ನೆಲ್ಲ ನೋಡುತ್ತಿದ್ದ ಮೈಕಲ್ನನ್ನು ಕಂಡು, ಬನ್ನಿ ಯಜಮಾನ್ರೆ, ಒಳಕ್ಕೆ ದಯಮಾಡಿ ನೋಡಿ ಹಿರಿಯರೇ, ಕೈಯಲ್ಲಿ 3 ಕಾಸು ಇಲ್ಲ, ಹೆಂಡ ಸಾಲ ಕೇಳ್ತಾರೆ, ಈಗಾಗಲೇ ಇವರು ಬಹಳ ದುಡ್ಡು ಕೊಡಬೇಕು, ಒಬ್ಬೊಬ್ಬನು ಸರಿಯಾಗಿ ಒಂದೊಂದು ಗುಡಾಣ ಕುಡಿತಾನೆ, ಬನ್ನಿ ಬನ್ನಿ ಒಳಕ್ಕೆ ಬನ್ನಿ, ಒಳ್ಳೆಯ ರೈ ಹೆಂಡವಿದೆ, ಚೆನ್ನಾಗಿ ಮಾಗಿದ ವರಮತ್ ಇದೆ, ಹಿಂದೆ ತರಿಸಿದ ಬರ್ಗಂಡಿ ಇದೆ, ಬಹಳ ಚೆನ್ನಾಗಿದೆ ಎಂದು ಮೈಕಲ್ನನ್ನು ಬಹಳ ವಿನಯದಿಂದ ಆಹ್ವಾನಿಸಿ, ಲೋ ಯಾರೋ ಅದು, ದೀಪ ದೊಡ್ಡದು ಮಾಡ್ರೋ ಎಂದು ಮೈಕಲ್ನನ್ನು ಆದರದಿಂದ ಆಹ್ವಾನಿಸಿದ. ಬಡಕಾನೆಯ ಬೀಭತ್ಸ್ಯ ದೃಶ್ಯಗಳನ್ನು ಅಷ್ಟು ವಿಂಗಡವಾಗಿ ಮೈಕಲ್ ಹಿಂದೆದ್ದು ಕಂಡವನಲ್ಲ. ಆ ದೃಶ್ಯ ಅಸಹ್ಯವಾಗಿ ಕಂಡು ಬಂದರೂ ಮೈಕಲ್ ಶಾಂತ ಚಿತ್ತನಾಗಿ ಆ ಕುಡಿದ ಗುಂಪಿನಲ್ಲಿದ್ದ ಒಬ್ಬೊಬ್ಬರನ್ನು ದಿಟ್ಟಿಸಿ ನೋಡಿದ. ಅಂಗಡಿಯ ದೀಪಗಳು ಜ್ವಾಜ್ವಲ್ಯವಾಗಿ ಉರಿದವು. ಆ ಬೆಳಕಿನಲ್ಲಿ ಆ ಗುಂಪಿನಲ್ಲಿದ್ದವರ ಮುಖಭಾವಗಳನ್ನು ಚೆನ್ನಾಗಿ ನೋಡಲಾಗುತ್ತಿತ್ತು. ಅಂಗಡಿಯವನು ಮೈಕಲ್ ಯಾವನೋ ದಾರಿ ಹೋಕನೆಂದು, ಗಿರಾಕಿಯಲ್ಲವನೆಂದು ಅರಿತು ಮುಖಸಪ್ಪಗೆ ಮಾಡಿಕೊಂಡು ಒಳಕ್ಕೆ ಹೋದ. ಆ ಗುಂಪಿನಲ್ಲಿದ್ದವರ ಗುಂಪಿನವರಲ್ಲಿ ಒಬ್ಬ ವಿಕಾರವಾದ ರೂಪವುಳ್ಳವನಾಗಿಯೂ ಕ್ರೂರಿಯಾಗಿಯೂ ಎಲ್ಲರಿಗಿಂತ ಹೆಚ್ಚು ಕಪಟಿಯಾಗಿಯೂ ಮೈಕಲ್ನ ಕಣ್ಣುಗಳಿಗೆ ಕಂಡು ಬಂದ. ಈ ಪ್ರಪಂಚದ ಮೇಲಿನ ವಿಧವಾದ ಮೋಸ ಪಾಪ ದೋಷಗಳಿಗೆ ಅವನ ಮುಖ ಮೂರ್ತಿವೆತ್ತ ಸಾಕ್ಷಿಯಂತಿತ್ತು. ಯುದಾಸನು ಸಿಕ್ಕುವನೇ ಎಂದು ತಪಸ್ಸು ಮಾಡುತ್ತಿದ್ದ ಮೈಕಲ್ನಿಗೆ ಯುದಾಸನು ಈಗ ತಾನೇ ಸಿಕ್ಕಿದ. ದೈವವು ಇದಕ್ಕಾಗಿಯೇ ನನ್ನನ್ನು ಈ ಕೊಂಪೆಗೆ ಎಳೆದು ತಂದಿತು ಎಂದು ಮೈಕಲ್ ಹರ್ಷಪಟ್ಟ. ಕಾರ್ಯ ಸಾಧನೆಯ ಕಾಲ ಒದಗಿ ಬಂದರೆ ಎಲ್ಲವೂ ತಾನಾಗಿ ಕೂಡಿ ಬರುತ್ತದೆ ಎಂದುಕೊಂಡು ಒಂದೆರಡು ಹೆಜ್ಜೆ ಮುಂದಿಟ್ಟು ಆ ಮುಖವನ್ನು ಇನ್ನೂ ದಿಟ್ಟಿಸಿ ನೋಡಿದ. ಅಂಗಡಿಯ ಬೆಳಕಿನಲ್ಲಿ ಅವನ ಮುಖಭಾವ ಎದ್ದು ಕಾಣುತ್ತಿತ್ತು. ಕ್ಷೌರವನ್ನೇ ಅರಿಯದ ಅವನ ಗಡ್ಡಮಿಸಿ ತಲೆಯಲ್ಲಿ ವಿಕಾರವಾಗಿ ಒತ್ತಾಗಿ ಬೆಳೆದ ಕೂದಲು, ಹಣೆಯ ಎಡಭಾಗದಲ್ಲಿ ನಡುನೆತ್ತಿನಿಂದ ಕಿವಿಯವರೆಗೆ ಯಾವುದೋ ಹಳೆಯ ಗಾಯದ ಉದ್ದನೆಯ ಮಚ್ಚೆ, ಎಡಭಾಗದ ಮೇಲ್ತುಟಿಯಲ್ಲಿ ಅರ್ಧ ಭಾಗ ಲೋಪ, ಆ ಪಾರ್ಶ್ವದ ಹಲ್ಲುಗಳೂ ಇಲ್ಲ, ಎಡದ ಕಣ್ಣುಗುಡ್ಡಿಯೇ ಇಲ್ಲದೆ ಕುಳಿಬಿದ್ದು ಹೋಗಿದೆ,
ಇನ್ನೊಂದು ಕಣ್ಣು ಅತಿಯಾದ ಕುಡಿತದಿಂದ ಕೆಂಪೆಡರಿದೆ. ಒರಟಾದ ಶಕ್ತಿವತ್ತಾದ ಮೈಕಟ್ಟು ಎಲ್ಲ ಆ ವ್ಯಕ್ತಿಗೆ ಒಂದು ಅತಿ ಬೀಭತ್ಸಿಯ ರೂಪವನ್ನು ಕೊಟ್ಟಿದ್ದವು. ಯುದಾಸನ ಮುಖಭಾವ ಹೇಗೆ ಹೇಗೆ ಇರಬಹುದು ಎಂದು ಮೈಕಲ್ ಊಹಿಸಿದ್ದನು. ಸ್ವಲ್ಪ ಹೆಚ್ಚು ಕಡಿಮೆ ಆ ವಿಕಾರಗಳೆಲ್ಲ ಈ ಶ್ವಪಚನ ಮುಖದಲ್ಲಿ ನೆಲೆಸಿದ್ದವು. ಇವನನ್ನು ಮುಂದಿಟ್ಟುಕೊಂಡು ಫ್ಲಾರೆನ್ಸ್ ನಗರದ ಚಿತ್ರಗಳನ್ನು ಪೂರೈಸಿ ಬಿಡಬಹುದೆಂದು ಮೈಕಲ್ನಿಗೆ ದೃಢವಾದ ನಂಬಿಕೆ ಆಗ ಏರ್ಪಟ್ಟಿತು. ಇನ್ನು ಇವನನ್ನು ಸಂಗ್ರಹಿಸುವ ಉಪಾಯವೇನೆಂದು ಮೈಕಲ್ ಯೋಚಿಸಿದ. ತಟ್ಟನೆ ಒಂದು ಯೋಚನೆಯು ಹೊಳೆಯಿತು. ಅವನ ಸ್ನೇಹ ಸಂಪಾದನೆಯೇ ತನ್ನ ಕೆಲಸವನ್ನು ಕೈಗೂಡಿಸುವ ಪ್ರಥಮ ಮಾರ್ಗವೆಂದು ಮೈಕಲ್ಗೆ ತೋರಿತು. ಆಗಲೂ ವಿದ್ಯೆ ಮೈಕಲ್ನನ್ನು ಮುಂದಕ್ಕೆ ನೂಕಿತು. ಯಾರೋ ಒಬ್ಬ ಗಿರಾಕಿ ಮೈಕಲ್ನನ್ನು ಬಲವಾಗಿ ಪಕ್ಕಕ್ಕೆ ದೂಡಿ, ಬಿಡೋ ಏ ಮುದುಕ, ಏನೋ ಮರದ ಹಾಗೆ ನಡುಬೀದಿನಲ್ಲಿ ನಿಂತ್ಕೊಂಡು ನಿಂತಿದ್ಯಾ ಅಂಗಡಿಗಡ್ಡವಾಗಿ ಎಂದು ಹೇಳಿ ದುರ್ದೈವಶಾತ್ ತಾನು ಅದುವರೆಗೆ ಯಾರನ್ನು ದೃಷ್ಟಿಸಿ ನೋಡುತ್ತಿದ್ದನು ಆ ವಿಕಾರ ಆಕೃತಿಯ ಮೇಲೆಯೇ ಹೋಗಿ ಬಿದ್ದ. ಆ ಜುದಾಸ ಆಕೃತಿ, ಲೋ ಯಾರದು? ಕತ್ತೆಯ ಮಗರೆ, ನಿನ್ಗೇನೋ ಬಂದಿತ್ತೋ ಹೊತ್ತು ಎದುರಿಗಿರುವವರು ಕಾಣೋದಿಲ್ವೇನೋ ಎನ್ನುತ್ತಾ ಮೈಕಲ್ನ ಕುತ್ತಿಗೆಯ ಮೇಲೆ ಬಲವಾಗಿ ಗುದ್ದಿದ. ಆ ಪೆಟ್ಟಿಗೆ ವೃದ್ಧ ಮೈಕಲ್ನಿಗೆ ಜೀವ ತಳಮಳಿಸಿ ಕಾಲು ಕುಸಿಯಿತು. ಕಣ್ಣುಗಳು ಕತ್ತಲು ಕತ್ತಿದವು. ಅಷ್ಟರಲ್ಲಿ ಇನ್ನೊಂದು ಪೆಟ್ಟು ಬೀಳುವುದರಲ್ಲಿತ್ತು. ಅದು ಹೇಗೋ ತಪ್ಪಿತು, ಮೈಕಲ್ನೇ ಅರಿಯ. ಮೈಕಲ್ ಹೊಡೆದವನ ಕೈಯನ್ನು ತಾನು ಶಕ್ತಿ ಇದ್ದಷ್ಟು ಬಲವಾಗಿ ಹಿಡಿದುಕೊಂಡು, ತಾಳು ಸ್ನೇಹಿತನೇ, ಸ್ವಲ್ಪ ತಾಳು, ನಾನಾಗಿ ನಿನ್ನ ಮೇಲೆ ಬಂದು ಬೀಳಲಿಲ್ಲ, ಅಂಗಡಿಯೊಳಕ್ಕೆ ಹೋದನಲ್ಲ ಅವನು ನನ್ನನ್ನು ಈ ರೀತಿ ಬಲವಾಗಿ ನೂಕಿ ಹೋದ, ಆದ್ದರಿಂದ ನಾನು ನಿನ್ನ ಮೇಲೆ ಬಿದ್ದೆ, ದಯವಿಟ್ಟು ಕ್ಷಮಿಸು, ಇದು ನನ್ನ ತಪ್ಪಲ್ಲ ಎಂದು ಬೇಡಿಕೊಂಡ. ಅಷ್ಟರಲ್ಲಿ ಜುದಾಸ ರೂಪ, ಹಾಗಾದರೆ ನೀನ್ಯಾರೋ? ಪೊಲೀಸ್ನವನೇನು? ನೋಡಿದರೆ ಹಾಗೆ ಕಾಣುತ್ತಿದ್ದೀಯೇ? ಇಲ್ಲಿಗೆ ಯಾಕೋ ಬಂದೆ? ಲೋ ಮುದ್ಕನ ವೇಷ ಹಾಕಿಕೊಂಡಿದ್ದೀಯೇನೋ? ಸ್ನೇಹಿತನೇ, ನಾನು ಖಂಡಿತವಾಗಿ ಪೊಲೀಸ್ನವನಲ್ಲ. ಈ ಉದ್ದನೆಯ ಅಂಗಿಯಿಂದ ನಾನು ಪೊಲೀಸ್ನವನೆಂದು ನೀನು ಅನುಮಾನ ಪಡುತ್ತಿದ್ದೀಯೇ? ದೇವರಾಣಿಗೂ ನಾನು ಪೊಲೀಸ್ನವನಲ್ಲ, ಚಳಿಗಾಗಿ ಈ ನಿಲುಬಂಗಿ ತೊಟ್ಟಿದ್ದೇನೆ ಅಷ್ಟೇ. ನಾನು ಈ ಊರಿಗೆ ಹೊಸಬ, ಈಗಲೇ ಬಂದದ್ದು. ಪ್ರಯಾಣ ಬಹಳ ಆಯಾಸವಾಯಿತು. ಈ ಅಂಗಡಿಯನ್ನು ಹುಡುಕಿಕೊಂಡು ಬಂದೆ. ಅಡ್ಡಲಾಗಿ ನೀವೆಲ್ಲ ನಿಂತಿದ್ದೀರಿ. ನೀವು ದಾರಿ ಬಿಡಬಹುದೆಂದು ನಾನು ಸ್ವಲ್ಪ ಹೊತ್ತು ಅಲ್ಲಿ ನಿಂತೆ. ಆಗ ಯಾರೋ ಹಿಂದಿನಿಂದ ನನ್ನನ್ನು ತಳ್ಳಿಕೊಂಡು ಅಂಗಡಿಯೊಳಕ್ಕೆ ಹೋದರು. ಅಷ್ಟೇ, ಕ್ಷಮಿಸು. ಬಾ ಸ್ನೇಹಿತನೇ, ಒಳಕ್ಕೆ ಹೋಗೋಣ. ನನ್ನೊಡನೆ ನೀನೂ ಒಂದು ಗುಟುಕು ಕುಡಿದು ನನ್ನ ಮನಸ್ಸನ್ನು ಸಂತೋಷಪಡಿಸು. ನಾವಿಬ್ಬರು ಸ್ನೇಹಿತರಾಗೋಣ. ರೈ ಏ ಅದಕ್ಕೆ ಸಾಕ್ಷಿಯಾಗಿರಲಿ. ಹಾಗಾದರೆ ಸರಿ, ನಾನೊಬ್ಬನೇ ಹೇಗೆ? ಇಲ್ಲಿ ಇರುವ ಇವರೆಲ್ಲ ನನ್ನ ಸ್ನೇಹಿತರು, ಆದ್ದರಿಂದ ನಿನ್ನ ಸ್ನೇಹಿತರು ಆಗಬಹುದು. ನೋಡು, ನಮ್ಮಲ್ಲಿ ಈಗ ದುಡ್ಡಿಲ್ಲ. ಕುಡಿಸೋ ಹಾಗಿದ್ದರೆ ನಮಗೆಲ್ಲ ಕುಡಿಸು, ಇಲ್ಲದಿದ್ದರೆ ನೀನು ಬಂದ ದಾರಿ ಹಿಡಿದು ಹೋಗು. ಮೈಕಲ್, ಅದಕ್ಕೇನು, ನಿನ್ನ ಸ್ನೇಹಿತರು ನನ್ನ ಸ್ನೇಹಿತರೇ ಆಗಲಿ. ಎಲ್ಲರೂ ಬನ್ನಿ, ಎಲ್ಲರೂ ಸೇರಿಯೇ ಕುಡಿಯೋಣ. ಇದ್ದುದರಲ್ಲಿ ಎಲ್ಲರೂ ಸಮಾನಾಗಿ ಹಂಚಿಕೊಳ್ಳೋಣ. ನಡೆಯಿರಿ. ಜುದಾಸ ರೂಪ, ಲೋ ನೀನು ಪೊಲೀಸ್ನಲ್ಲವೆಂದು ಹೇಗೋ ನಂಬುವುದು? ಪೊಲೀಸ್ನ ಮಕ್ಕಳು ಎಲ್ಲ ಹೀಗೆ ಸುಳ್ಳು ಮಾತಾಡಿ ತಲೆ ತಡವಿ ಮೋಸ ಮಾಡ್ತಾರೆ. ಕಡೆಗೆ ನಮ್ಮ ದುಡ್ಡನ್ನು ಕಿತ್ತುಕೊಂಡು ಕೊನೆಗೆ ನಮ್ಮನ್ನೇ ಇಲ್ಲದಾಗೆ ಮಾಡ್ತಾರೆ. ಕದಿಯೋರೇನೋ ನಾವು, ಆದರೆ ನಾವು ಕದ್ದಿದ್ದನ್ನು ಅವರು ಕದ್ದುಬಿಡ್ತಾರೆ. ನಾನು ದೇವನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ. ಹೀಗೆಂದು ಹೇಳುತ್ತಾ ಮೈಕಲ್ ತನ್ನ ಕುತ್ತಿಗೆಯಲ್ಲೇ ಇರುತ್ತಿದ್ದ ಪೋಪರು ಆಶೀರ್ವದಿಸಿಕೊಟ್ಟಿದ್ದ ಶಿಲುಬೆಗಾಗಿ ಹುಡುಕಿದ. ಅದು ಅಲ್ಲಿರಲಿಲ್ಲ. ಮಗಳ ಕುತ್ತಿಗೆಗೆ ತಾನೇ ಅದನ್ನು ಹಾಕಿದ್ದವನಿಗೆ ನೆನಪಾಯಿತು. ಅದು ಅಲ್ಲದೆ ಪೋಪರು ಹಿಂದೆ ಹೇಳಿದ್ದ ಮಾತುಗಳು ಸ್ಮೃತಿಗೆ ಬಂದವು. ಸೈತಾನನು ಯಾರನ್ನೂ ಬಿಡುವುದಿಲ್ಲ. ಒಂದಿಲ್ಲೊಂದು ದಿನ ನಿನ್ನನ್ನು ತಾಗಬಹುದು. ಆದ್ದರಿಂದ ಇದು ನಿನ್ನ ಕುತ್ತಿಗೆಯಲ್ಲಿ ಯಾವಾಗಲೂ ಇರಲಿ, ರಕ್ಷೆಯಾಗಿ ಇರಲಿ ಎಂದು. ಆ ಮಾತುಗಳು ಈಗ ಮೈಕಲ್ನಿಗೆ ತಾರ್ಕಣೆಗೆ ಬಂದವು. ಜುದಾಸ ರೂಪಿ, ನೀನು ದೇವನ ಆಣೆ ನಿನ್ನ ದೇವನ ಆಣೆ ನನಗೆ ಬೇಡ. ನಮ್ಮ ದೇವನೇ ಆದ ಕಳ್ಳಿನ ಮೇಲೆ ಆಣೆ ಇಟ್ಟರೆ ನಾವೆಲ್ಲ ಒಪ್ಪುತ್ತೇವೆ. ಏ ಬನ್ರು, ಈ ದಿನ ಹಬ್ಬ ಮಾಡೋಣ. ನಾಳೆಯ ದಿನ ಸಂತೆ ಹೇಗೂ ಇದೆ. ಹೀಗೆಂದು ಅವನು ಅಲ್ಲಿದ್ದ ನಾಲ್ಕು ಜನರನ್ನು ಕರೆದುಕೊಂಡು ಮೈಕಲ್ನೊಡಗೆ ಅಂಗಡಿಗೆ ನುಗ್ಗಿದ. ಅಂಗಡಿಯ ಕುಂಭಕರ್ಣನು ಕೈಗೆ ದೊಣ್ಣೆಯನ್ನು ತೆಗೆದುಕೊಂಡು, ಎಲ್ಲ ಪುನಃ ಬಂದಿರಾ? ಈ ಸಲ ಬುರುಡೆ ಹೊಡೆಸಿಕೊಂಡೇ ಹೋಗ್ತೀರಾ ಎನ್ನುತ್ತಾ ಎದುರಿಗೆ ಬಂದ. ಮೈಕಲ್ ಅವನನ್ನು ಸ್ವಲ್ಪ ತಡೆದು, ಇಗೋ ನಾನಿವರನ್ನು ಕರೆತಂದಿದ್ದೇನೆ, ಇವರ ಖರ್ಚನ್ನೆಲ್ಲ ನಾನು ವಹಿಸುತ್ತೇನೆ ಎಂದ. ಅಂಗಡಿಯವನು, ಇವರು ಒಬ್ಬೊಬ್ಬರು ಎರಡನೆಯ ಫ್ಲಾರೆನ್ಸ್ ಬಾಕಿ ಕೊಡಬೇಕು. ಅದನ್ನು ಕೊಟ್ಟರೆ ಹೊರತು ಅವರ ಅಂಗಡಿಯೊಡೆಗೆ ಕಾಲಿಡಗೊಡೆ. ಬೇಕಾದರೆ ನೀನು ಮಾತ್ರ ಬಾ ಎಂದ. ಮೈಕಲ್, ಒಳ್ಳೆಯದು, ಇವರು ಕೊಡಬೇಕಾದ ಹಣವನ್ನು ನಾನೇ ಕೊಡುತ್ತೇನೆ. ಇಗೋ ಈ ಹಣವನ್ನು ತೆಗೋ, ನಿನಗೆ ಬರಬೇಕಾದ ಬಾಕಿಯನ್ನು ಹಿಡಿದುಕೊಂಡು ಮಿಕ್ಕ ದುಡ್ಡಿಗೆ ಇವರಿಗೆಲ್ಲ ಏನು ಬೇಕೋ ಅದನ್ನು ಕೊಡು. ಜುದಾಸ ರೂಪಿ, ನಮಗೆ ಇನ್ನೇನು ಬೇಡ, ರೈ ಹೆಂಡವಾದರೆ ಸಾಕು. ಆದರೆ ಅವನು ನೀರು ಸೇರಿಸಿದ ರೈಯನ್ನೇ ಕೊಡಬೇಕು. ನಗದು ಹಣವಾದ್ದರಿಂದ ನೀರು ಬೆರೆಸಿದ ರೈಯೇ ಆರು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಬಂತು. ನೊರೆ ಬಸಿಯುತ್ತಿದ್ದ ರೈಯನ್ನು ನೋಡಿ ಅವರೆಲ್ಲರ ಕಣ್ಮನಗಳು ಅರಳಿದವು. ಒಬ್ಬೊಬ್ಬರಿಗೂ ಒಂದೊಂದು ಪಾತ್ರೆಯನ್ನು ಕೈ ತೆಗೆದುಕೊಂಡು ತುಟಿಗೆ ತಾಗಿಸಿ ಗುಟುಕರಿಸಿ ಬಾಯಿ ಚಪ್ಪರಿಸಿ, ವಾಹ್ ಬಹು ತಾಜವಾಗಿದೆ,
ಹಿಂದೆ ನಾವು ಕುಡಿದದ್ದೆಲ್ಲ ಬರೀ ನೀರೇ, ಈಗ ನಮ್ಮ ಮನಸ್ಸಿಗೆ ತೃಪ್ತಿ ಆಯ್ತು ಎಂದರು. ಜುದಾಸರೂಪಿ, ಸ್ವಲ್ಪ ಇರ್ರೋ, ಈಗ ಪ್ರಮಾಣ ಮಾಡೋ, ನೀನು ಪೊಲೀಸ್ನವನು ಅಲ್ಲ ಅಂತ. ಮೈಕಲ್ ರೇ ಪಾತ್ರವನ್ನು ತೆಗೆದುಕೊಂಡು, ಇದರ ಮೇಲೆ ಆಣೆ, ನಾನು ಪೊಲೀಸ್ನವನಲ್ಲ ಎಂದ. ಎಲ್ಲರೂ ಪಾತ್ರಗಳನ್ನು ತೆಗೆದುಕೊಂಡು ಮತ್ತೆ ಗುಡುಕರಿಸಿದರು. ಮೈಕಲ್ ಕುಡಿಯದಿದ್ದನ್ನು ನೋಡಿ, ಹಾಗಾದರೆ ನೀನು ಯಾಕೋ ಕುಡಿಯೋದಿಲ್ಲ ಎಂದು ಒಬ್ಬನು ಕೇಳಿದ. ಮೈಕಲ್ ಹುಸಿನಗುತ್ತ, ಅಯ್ಯ ನಾನು ಮುದುಕ, ಈ ರೈ ಬಹು ರಭಸದ್ದು, ನನ್ನಿಂದ ತಡೆಯಲಾಗುವುದಿಲ್ಲ ಎಂದ. ಅಷ್ಟರಲ್ಲಿ ಅಂಗಡಿಯವ, ಹಾಗಾದರೆ ಬರ್ಗಂಡಿ ಕೊಡ್ಲೇ ಎಂದ ಮೈಕಲ್. ಬೇಡ, ಅದು ಬೇಡ, ಪರಾಮತ್ ಇದ್ದರೆ ಎರಡು ಗುಟ್ಕು ಸಾಕು ಎಂದ. ಅಂದವಾದ ಚಿಕ್ಕ ಗ್ಲಾಸಿನ ಬಟ್ಟಲೊಂದರಲ್ಲಿ ವರಾಮತ್ ಬಂದಿಳಿಯಿತು. ಮೈಕಲ್ ಅದನ್ನು ತೆಗೆದುಕೊಂಡು, ಇದು ನಮ್ಮೆಲ್ಲರ ಸ್ನೇಹಕ್ಕೆ ಎಂದು ಕುಡಿದ. ಪಾಪ, ಇಂಥ ಪಾನೀಯಗಳನ್ನೇ ಎಂದೂ ಕುಡಿಯದಿದ್ದ ಮೈಕಲ್ಗೆ ಆ ವರಾಮತ್ ಕೂಡ ಗಂಟಲನ್ನು ಸುಡುತ್ತಾ ಹೊಟ್ಟೆಗಿಳಿಯಿತು. ಸುತ್ತೂ ಕುಳಿತಿದ್ದ ಸ್ನೇಹಿತರು ಬಲವಂತ ಮಾಡಿ ಮೈಕಲ್ಗೆ ಆ ಗಾಜಿನ ಬಟ್ಟಲಿನಲ್ಲಿ ಇದ್ದುದನ್ನೆಲ್ಲ ಕುಡಿಸಿಯೇ ಬಿಟ್ಟರು. ಇನ್ನೊಂದು ಸಲ ಎಲ್ಲರಿಗೂ ರೈ ಪ್ರದಕ್ಷಿಣೆಯಾಯಿತು. ಮೈಕಲ್ ಮನಸ್ಸಿಗೆ ಬಹು ವ್ಯಥೆಯಾಯಿತು. ಸೈತಾನನು ಕಡೆಗೂ ನನ್ನನ್ನು ತಾಗಿದನಲ್ಲ, ಈ ಶೋಪಚಾರ ಜೊತೆಯಲ್ಲಿ ಕುಳಿದು ನಾನು ಮದ್ಯಪಾನ ಮಾಡಿದನಲ್ಲ, ಇವರ ಸಹವಾಸಕ್ಕೆ ಅಪೇಕ್ಷಿಸಿದನಲ್ಲ, ಫ್ಲಾರೆನ್ಸ್ ನಗರದ ಅಪೂರ್ಣ ಚಿತ್ರಗಳಿಗಾಗಿ ನನ್ನನ್ನು ನಾನೇ ಸೈತಾನನಿಗೆ ಮಾರಿಕೊಂಡನಲ್ಲ, ಇನ್ನು ನನ್ನ ಬುದ್ಧಿಯನ್ನು ನನ್ನ ಕೈಯಲ್ಲಿ ಇಟ್ಟುಕೊಳ್ಳಲಾಗುವುದೇ? ಹೊಟ್ಟೆಯೊಳಕ್ಕೆ ಹೊಕ್ಕಿರುವ ಈ ಸೈತಾನ ಇನ್ನು ಮುಂದೆ ಏನೇನು ಮಾಡಿಸುವನು ಎಂದು ಯೋಚಿಸುವಷ್ಟರಲ್ಲೇ ಅವನ ತಲೆಯು ಹಗುರವಾಯಿತು. ಕೈಕಾಲುಗಳಲ್ಲಿ ಏನೋ ಒಂದು ವಿಧವಾದ ಜೋಮು ಕಾಣಿಸಿಕೊಂಡಿತು. ಮನಸ್ಸಿನಲ್ಲಿ ಆಗ ತಾನೇ ಉದ್ಭವಿಸಿದ್ದ ಪಶ್ಚಾತ್ತಾಪಗಳು ಒಂದೊಂದಾಗಿ ಮರೆಯಾಗುವುದಕ್ಕೆ ಮೊದಲಾದವು. ದಿನದ ದಣಿವು ಮಂಜಿನಂತೆ ಆ ಅಗ್ನಿಯ ಮುಂದೆ ಮಾಯವಾಗಿ ಹೋಯಿತು. ಅವರ್ಣನೀಯವಾದ ಅಸಹಜ ವಾಸ ಉಲ್ಲಾಸ ಏರ್ಪಟ್ಟಿತು. ತಂಡದವರು ಇನ್ನು ತಲೆಯ ಮೇಲಕ್ಕೆ ಎತ್ತಲಾಗದಷ್ಟು ಕುಡಿದಿದ್ದರು. ಅಷ್ಟು ಹೊತ್ತಿಗೆ ಅಂಗಡಿಯವನು ಮೈಕಲ್ನಿಂದ ಇನ್ನೂ 5 ಲಿರಾಗಳನ್ನು ಬರಮಾಡಿಸಿಕೊಂಡಿದ್ದ. ಇನ್ನು ಹೊರಡಿ ಆಚೆಗೆ ಅಂಗಡಿಯ ಬಾಗಿಲು ಹಾಕುವ ವೇಳೆಯಾಯಿತು. ನಿನ್ನಿಂದ ನನಗೆ ಈ ದಿನದ ಗಿರಾಕಿ ಎಲ್ಲ ಕೆಟ್ಟು ಹೋಯ್ತು. ಮೇಲಕ್ಕೇಳಿ ಎಂದ. ಅಯ್ಯ, ಇನ್ನು ಇವರು ಎದ್ದು ನಡೆಯುವುದಾದರೂ ಹೇಗೆ? ಇಲ್ಲೇ ಎಲ್ಲಿಯಾದರೂ ಬಿದ್ದುಕೊಂಡಿರುವುದಕ್ಕೆ ಸ್ವಲ್ಪ ಸ್ಥಳ ಕೊಡು. ನಮ್ಮಿಂದ ದಿನ ಎಷ್ಟೊಂದು ಹಣ ಸುಲಿಗೆ ಮಾಡಿದೆ, ಇಷ್ಟು ಮಾತ್ರ ದಯವಿಡು. ಕೋಳಿ ಕೂಗುವ ಹೊತ್ತಿಗೆ ಎಲ್ಲರೂ ಎದ್ದು ಹೋಗುತ್ತೇವೆ ಎಂದ. ಅಂಗಡಿಯವನು, ಎದ್ದು ಹೋಗಯ್ಯ ಎಂದರೆ ತಲೆಯೆಲ್ಲ ಹರಟುತ್ತಾನೆ, ಇದೇನು ದಾರಿಯಲ್ಲಿನ ಮಂಟಪವೆಂದು ತಿಳಿದೆಯ? ನಿಮ್ಮಂತ ಕಳ್ಳರನ್ನು ಲಫಂಗರನ್ನು ಅಂಗಡಿಯಲ್ಲಿ ಸೇರಿಸಿಕೊಂಡರೆ ನಾಳೆ ಸರ್ಕಾರದವರು ನನ್ನ ಅಂಗಡಿಯನ್ನು ಬೇರೆಯವರಿಗೆ ಹರಾಜು ಹಾಕುತ್ತಾರೆ, ನನ್ನನ್ನು ಪೊಲೀಸ್ ಠಾಣೆಯಲ್ಲಿ ಕೂರಿಸುತ್ತಾರೆ. ಏನು ಹೇಳುತ್ತೀರೋ, ಲಾಠಿ ಪ್ರಯೋಗ ಮಾಡಬೇಕು. ಬೀದಿಯ ನಾಯಿಗಳು ಬೆಚ್ಚಗೆ ಅಂಗಡಿಯಲ್ಲಿ ಮಲಗಿಕೊಳ್ಳಬೇಕಂತೆ. ಲೋ, ಯಾರದು? ಒಂದು ಗಡಿಗೆ ತಣ್ಣೀರು ತನ್ರು, ಇವ್ರನ್ನ ಎಚ್ಚರ ಮಾಡಿ ಕಳಿಸೋಣ ಎಂದು ಕೂಗಿದ. ಮೈಕಲ್ ತನ್ನ ಜೀವಮಾನದಲ್ಲಿ ಇಂತಹ ಕೀಳು ದೆಸೆಗೆ ಇಳಿದುದಾಗಲಿ, ಕೀಳು ಮಾತುಗಳನ್ನು ಕೇಳುವುದಾಗಲಿ ಇಲ್ಲ. ಇಷ್ಟೆಲ್ಲ ಸಹಿಸಿಕೊಂಡದು ಫ್ಲಾರೆನ್ಸ್ ನಗರದ ಅಪೂರ್ಣ ಚಿತ್ರಗಳಿಗಾಗಿ ಕೈ ಇಟ್ಟಾಯಿತು. ಪೂರೈಸಿ ಬಿಡಬೇಕೆಂಬ ಹಠ ಹುಟ್ಟಿತು. ಈಗ ಮೈಕಲ್ನ ಸಹನೆಗೆ ಪಾರವಿಲ್ಲದಾಯಿತು. ಮೈಕಲ್ ಆ ಜುದಾಸ ರೂಪಿಯನ್ನು ಮೆಲ್ಲಗೆ, ಏಳು ಸ್ನೇಹಿತನೇ, ಹೊರಗೆ ಎಲ್ಲಿಯಾದರೂ ಬಿದ್ದುಕೊಳ್ಳೋಣ, ಚಳಿ ಅಷ್ಟೇನೂ ಇಲ್ಲ, ಸಣ್ಣ ಬೆಳದಿಂಗಳೂ ಇದೆ ಎಂದ. ಅಷ್ಟರಲ್ಲಿ ಅಂಗಡಿಯ ಕುಂಭಕರ್ಣ, ಏಳುತ್ತಿರೋ ಇಲ್ಲವೋ ಎಂದು ಹತ್ತಿರವೇ ಬಂದ. ಮೈಕಲ್ ಬಹುದೈನ್ಯದಿಂದ, ಅಯ್ಯ ದಯವಿಡು, ನಾನು ಮುದುಕ, ಈ ಊರಿಗೆ ಹೊಸಬ, ಕತ್ತಲಾದುದರಿಂದ ಈ ಊರಿನಲ್ಲಿಯೇ ನಿಲ್ಲಬೇಕಾಯಿತು, ಇಷ್ಟು ಹಣ ನಮ್ಮಿಂದ ಸುರಿಗೆ ಮಾಡಿದ್ದೀಯೇ, ನಮಗೆ ಈ ರಾತ್ರಿ ಮಲಗಲು ಸ್ವಲ್ಪ ಸ್ಥಳ ಕೊಡಲಾರಯ್ಯ ಎಂದ. ಅಂಗಡಿಯವನು ಗಟ್ಟಿಯಾಗಿ ನಗುತ್ತಾ, ಬೀದಿಯ ನಾಯಿಗಳಿಗೆ ದಯೆ ಬೇಕಂತೆ ದಯೆ, ನಿಮಗೆ ದಯೆ ತೋರಿದರೆ ನಮ್ಮ ಕುತ್ತಿಗೆಗೆ ಮುಪ್ಪು ಬಂದಿತ್ತು, ನಡೆಯಿರಿ ಆಚೆ ಎಂದು ಮೈಕಲ್ನ ಕುತ್ತಿಗೆಗೆ ಕೈ ಹಾಕುವುದರಲ್ಲಿದ್ದ. ಅಷ್ಟರಲ್ಲಿ ಕುಡಿದಿದ್ದ ಗುಂಪಿನವರೆಲ್ಲ ಎದ್ದು, ತಮ್ಮ ಮೈಗಳು ಸಾಸಿವೆಯಷ್ಟೇ ಸ್ವಾಧೀನದಲ್ಲಿ ಇಲ್ಲದಿದ್ದರೂ ಅಂಗಡಿಯವನನ್ನು ನೋಡಿ, ನೀನೇನಾದರೂ ಅವನ ಕುತ್ತಿಗೆಗೆ ಕೈ ಹಾಕಿದ್ರೆ ನಿನ್ನ ಅಂಗಡಿಗೆ ಬೆಂಕಿ ಹಚ್ಚಿಬಿಡ್ತೀವಿ ಎಂದ. ಮೈಕಲ್ ಭಲೇ ಇವರ ಸ್ನೇಹವೇ ಎನ್ನುತ್ತಾ, ಇನ್ನು ಅಲ್ಲಿ ನಿಂತರೆ ಅನಾಹುತಕ್ಕೆ ಈಡಾಗಬಹುದು ಎಂದು ಎಣಿಸಿ ಸರ್ರನೆ ಅಂಗಡಿಯನ್ನು ಬಿಟ್ಟು ಬೀದಿಗೆ ನಡೆದ. ಅವನ ಪಂಗಡವು ಹಿಂದೆಯೇ ತೂರಾಡಿಕೊಂಡು ಬಂದು ಬೀದಿ ಸೇರಿತು. ಮೈಕಲ್ ತನ್ನ ನವ ಮಿತ್ರ ಮಂಡಳಿಯೊಂದಿಗೆ ಬೀದಿಯಲ್ಲಿ ನಿಂತು ಯೋಚಿಸಿದ. ಇವರಲ್ಲಿ ಒಬ್ಬರಿಗೂ ಕೈಕಾಲು ತನುಮನಗಳ ಸ್ವಾಧೀನವೇ ಇಲ್ಲ. ಈಗ ಇವರನ್ನು ಬಿಟ್ಟು ನಾನೊಬ್ಬನೇ ಹೊರಟು ಹೋದರೂ ಕಾರ್ಯ ಸಾಧಿಸಿದಂತೆ ಆಗುವುದಿಲ್ಲ. ಯಾರಿಗಾಗಿ 20-25 ವರ್ಷ ಕಾದಿದ್ದೇನು, ಆ ಜುದಾಸನನ್ನು ದೈವ ಈಗ ತೋರಿಸಿಕೊಟ್ಟಿದೆ. ದೈವವೋ ದುರ್ದೈವವೋ ಯಾವುದೋ ಒಂದು ನನ್ನನ್ನು ಇಲ್ಲಿಗೆ ಕರೆತಂದಿದೆ. ಕೆಲಸ ತಾನಾಗಿ ಕೈಗೂಡುವ ಕಾಲ ಸನ್ನಿಹಿತವಾಗಿದೆ. ಎಷ್ಟೇ ಕಷ್ಟವಾದರೂ ಈಗ ನಾನು ಸಹಿಸಿಕೊಳ್ಳಬೇಕು. ಈ ಕತ್ತೆಯ ಕಾಲನ್ನೇ ಕಟ್ಟಿಕೊಳ್ಳಬೇಕು. ದೇವನೇ, ನನ್ನನ್ನು ರಕ್ಷಿಸು ಎಂದುಕೊಂಡು ಬಿದ್ದುಕೊಳ್ಳಲು ಎಲ್ಲಿಯಾದರೂ ಜಾಗವಿದೆಯೇ ಎಂದು ಸುತ್ತಮುತ್ತ ನೋಡಿದ. ಅಷ್ಟರಲ್ಲಿ ಅಂಗಡಿಯ ಕುಂಭಕರ್ಣ, ಏ ಮುದುಕ, ನೀ ಯಾಕೋ ಈ ಹೆಸರುಗತ್ತೆಗಳೊಂದಿಗೆ ಸೇರಿಸಿಕೊಂಡಿದ್ಯಾ? ಇಷ್ಟು ಹಣ ಈ ನಾಯಿಗಳಿಗೆ ಎರಚುವುದಕ್ಕೆ ನಿನಗೆ ಹಣ ಪುಗಸಟ್ಟೆ ಬಂದಿದೆಯೇ? ಹಣದ ಬೆಲೆಯನ್ನು ಅರಿಯದ ದರೋಡೆಕೋರರಲ್ಲಿ ನೀನು ಒಬ್ಬ. ಹೋಗು, ಎದುರಿಗೆ ಕತ್ತೆಗಳನ್ನು ಕೂಡಿ ಹಾಕುವ ರೊಪ್ಪವಿದೆ.
ನಿನಗೆ ತಕ್ಕಂತ ಜಾಗವಿದೆ, ಕತ್ತೆಗಳೊಂದಿಗೆ ಕತ್ತೆಗಳು ಎಂದು ಹಾಸ್ಯ ಮಾಡಿ ನಕ್ಕ. ಎದುರಿಗೆ ಕತ್ತೆಗಳು ಕೂಡಿದ್ದೇನೋ ನಿಜ. ಅಲ್ಲಿ ಕೂಡಿದ್ದ ಕೆಲವು ಕತ್ತೆಗಳೆಲ್ಲ ಒಂದು ಕಡೆಗೆ ಗುಂಪಾಗಿ ಬಿದ್ದುಕೊಂಡಿದ್ದರಿಂದ ಇನ್ನೊಂದು ಕಡೆಗೆ ಯಥೇಚ್ಛವಾಗಿ ಜಾಗವಿತ್ತು. ಅಂಗಡಿಯವನು ಹಾಸ್ಯವಾಗಿ ಸೂಚಿಸಿದ್ದನ್ನು ಮೈಕಲ್ ಶಿರಸ ವಹಿಸಿ ಈ ರಾತ್ರಿ ಇಲ್ಲಿಯೇ ಬಿದ್ದುಕೊಂಡರಾಯಿತು ಎಂದುಕೊಂಡು ಅಂಗಡಿಯವನನ್ನು ಕುರಿತು ಅಯ್ಯ ನಿನ್ನ ಸೂಚನೆಗೆ ನನ್ನ ಅನಂತ ವಂದನೆಗಳು ಎಂದು ಹೇಳಿ ನಡೆಯಿರಿ ಸ್ನೇಹಿತರೆ ಇಲ್ಲಿಯೇ ಬಿದ್ದುಕೊಂಡಿದ್ದರಾಯಿತು ಎಂದು ಗುಂಪನ್ನು ಮೆಲ್ಲಗೆ ಸಾಗಿಸಿಕೊಂಡು ಕತ್ತೆಗಳನ್ನು ಕೂಡಿದ್ದ ಕಡೆಗೆ ಹೋಗಿ ಸ್ಥಳವಿದ್ದಡೆ ಅವುಗಳೊಡನೆ ತಾನೂ ಬಿದ್ದುಕೊಂಡ. ಇನ್ನು ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲಿಗೂ ಪ್ರೀತಿಯ ನಮಸ್ಕಾರ. ವಾಸ್ತವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.